ನಮಸ್ತೆ ಆತ್ಮೀಯರೇ, ಈ ವಿಡಿಯೋದಲ್ಲಿ ಸಮಯದ ಸಮರ್ಪಕ ನಿರ್ವಹಣೆಗೆ ಪೊಮೊಡೊರೊ ವಿಧಾನವನ್ನು ಹೇಗೆ ಬಳಸಿಕೊಳ್ಳಬಹುದು ಅನ್ನೋದನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಪೊಮೊಡೊರೊ ವಿಧಾನವನ್ನು ಪರಿಚಯಿಸಿದವರು ಇಟಲಿ ದೇಶದ ಫ್ರಾನ್ಸೆಸ್ಕೋ ಸಿರಿಲೋ ಅನ್ನುವಂಥ ವ್ಯಕ್ತಿ. ನಮಗೆ ಯಾವ ಕೆಲಸ ಮಾಡಬೇಕು ಅಂತಿದೆಯೋ ಆ ಕೆಲಸದ ಎಸ್ಟಿಮೇಷನ್ ಮೊದಲು ಮಾಡಿಕೊಂಡು ಎಷ್ಟು ಹೊತ್ತು ಆ ಕೆಲಸಕ್ಕೆ ಬೇಕಾಗಬಹುದು ನಿಮಿಷಗಳಲ್ಲಿ ಅಂತ ನೋಟ್ ಮಾಡ್ಕೊಳ್ಳೋದು. ಆ ನಂತರದಲ್ಲಿ ಅದನ್ನು 25 ನಿಮಿಷದ ಭಾಗಗಳನ್ನಾಗಿ ವಿಂಗಡ ಮಾಡುವಂಥದ್ದು. ಅಂದರೆ 100 ನಿಮಿಷದ ಒಂದು ಕೆಲಸ ನಮಗೆ ಮಾಡಬೇಕಿದೆ ಅಂತಂದರೆ ಅದಕ್ಕೆ 25 ನಿಮಿಷದ 4 ಭಾಗಗಳಾಗಿ ವಿಂಗಡಣೆ ಮಾಡಿಕೊಳ್ಳುವಂಥದ್ದು. 1 25 ನಿಮಿಷದ ಕೆಲಸ ಮತ್ತು 5 ನಿಮಿಷದ ವಿಶ್ರಾಂತಿ, ಇದು ಸೇರಿ ಪೊಮೊಡೊರೊನ ಒಂದು ಸೈಕಲ್ ಕಂಪ್ಲೀಟ್ ಆಗ್ತದೆ. ಸೊ ಟೈಮರ್ ಸೆಟ್ ಮಾಡ್ಕೊಳ್ಳೋದು 25 ನಿಮಿಷಕ್ಕೆ. ಆ ನಂತರ ನಮ್ಮ ಕೆಲಸ ಪ್ರಾರಂಭ ಮಾಡೋದು. ಟೈಮರ್ ಯಾವಾಗ ಎಕ್ಸ್ಪೈರ್ ಆಗುತ್ತೋ ಆವಾಗ 5 ನಿಮಿಷದ ಬ್ರೇಕ್ ತಗೊಳ್ಳೋದು, ವಿಶ್ರಾಂತಿಯನ್ನು ಪಡ್ಕೊಳ್ಳುವಂಥದ್ದು. ಆಮೇಲೆ ಮತ್ತೆ ಸ್ಟೆಪ್ 2ಗೆ ಹೋಗಿ 25 ನಿಮಿಷದ ಟೈಮರ್ ಹಾಕ್ಕೊಂಡು ಮತ್ತೆ ಕೆಲಸವನ್ನು ಪ್ರಾರಂಭ ಮಾಡುವಂಥದ್ದು. ಮತ್ತೆ ಟೈಮರ್ ಎಕ್ಸ್ಪೈರ್ ಆದ ನಂತರ 5 ನಿಮಿಷದ ವಿಶ್ರಾಂತಿ, ಮತ್ತೆ 3ನೇ ಸೈಕಲ್, 4ನೇ ಸೈಕಲ್. 4ನೇ ಸೈಕಲ್ನ ಕೊನೆಗೆ ನಾವು 15ರಿಂದ 30 ನಿಮಿಷದ ವಿಶ್ರಾಂತಿಯನ್ನು ಪಡೆಯಬಹುದು. ನಮ್ಮ ಕೆಲಸಕ್ಕೆ ಅನುಗುಣವಾಗಿ ಉದಾಹರಣೆಗೆ 50 ನಿಮಿಷದ ಕೆಲಸ ಇದೆ ಅಂತಾದರೆ ಅಲ್ಲಿ 2 ಪೊಮೊಡೊರೊಗಳು ಉಪಯೋಗಕ್ಕೆ ಬರ್ತವೆ. 25 ನಿಮಿಷದ 2 ಟೈಮ್ ಸ್ಲಾಟ್ಗಳು ಉಪಯೋಗಕ್ಕೆ ಬರ್ತದೆ. ನಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಡಿಸ್ಟ್ರಾಕ್ಷನ್ಸ್ಗಳು ಕೆಲಸದಲ್ಲಿ ಬಾರದೇ ಇರೋ ತರಹ ನೋಡ್ಕೊಳ್ಳೋದಕ್ಕೆ ಇದೊಂದು ಉತ್ತಮವಾದಂತಹ ವಿಧಾನ. ಇದನ್ನು ಪ್ರಯತ್ನ ಮಾಡಿ ನೋಡಿ. ಈ ಪೊಮೊಡೊರೊ ವಿಧಾನದಲ್ಲಿ ಇನ್ನು ಕೆಲವು ವೇರಿಯೇಷನ್ಸ್ಗಳು ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು ಬೇರೆ ಕೆಲವು ವಿಧಾನಗಳು ಕೂಡ ಚಾಲ್ತಿಯಲ್ಲಿದೆ. ಅದರಲ್ಲಿ ಒಂದು 52/17 ರೂಲನ್ನು ಫಾಲೋ ಮಾಡ್ತದೆ. ಈ ನಿಯಮದ ಪ್ರಕಾರ 52 ನಿಮಿಷ ನಾವು ಕಂಟಿನ್ಯೂಸ್ ಆಗಿ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಕೆಲಸ ಮಾಡುವಂಥದ್ದು, ಆ ನಂತರದಲ್ಲಿ 17 ನಿಮಿಷದ ವಿಶ್ರಾಂತಿಯನ್ನು ಪಡೆಯುವಂಥದ್ದು. ಮತ್ತೆ ಪ್ರಾರಂಭ ಮಾಡೋದಿದ್ರೆ 52 ನಿಮಿಷದ ಟೈಮರ್ ಇಟ್ಕೊಳ್ಳೋದು, 52 ನಿಮಿಷ ಕೆಲಸ ಮಾಡೋದು, ಆ ನಂತರ 17 ನಿಮಿಷದ ವಿಶ್ರಾಂತಿಯನ್ನು ಪಡೆದುಕೊಳ್ಳುವಂಥದ್ದು. ಸೊ ಇದು ಕೂಡ ನಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡೋದಕ್ಕೆ ಚಾಲ್ತಿಯಲ್ಲಿರುವಂತಹ ಒಂದು ವಿಧಾನ. ಇದು ಅಲ್ಲದೆ ಇದರ ಜೊತೆಗೆ ಇನ್ನೊಂದು ಫ್ಲೋ ಟೈಮ್ ಟೆಕ್ನಿಕ್ ಅಂತ ಹೇಳ್ತಾರೆ, ಫ್ಲೋ ಟೈಮ್ ವಿಧಾನ ಅಂತ ಹೇಳ್ಬೋದು. ಯಾರ್ಯಾರು ಕವಿತೆಯನ್ನು ಬರೆಯುವಂಥ ಕೆಲಸ ಇರ್ಬೋದು, ಚಿತ್ರವನ್ನು ಬಿಡಿಸುವಂಥವ್ರು ಇರ್ಬೋದು, ಕ್ರಿಯೇಟಿವಿಟಿ ಉಪಯೋಗ ಮಾಡಿಕೊಂಡು ಮಾಡುವಂಥ ಕೆಲಸಗಳಿಗೆ ಈ ಟೆಕ್ನಿಕ್ಕನ್ನು ಉಪಯೋಗಿಸ್ತಾರೆ. ಸೊ ಒಂದು ಚಿತ್ರವನ್ನು ಬಿಡಿಸಲಿಕ್ಕೆ ಒಬ್ಬ ಚಿತ್ರಗಾರ ಸುಮಾರು 1/2 ಗಂಟೆ ತಗೊಳ್ಬೋದು, 1 ಗಂಟೆ ತಗೊಳ್ಬೋದು, ಅಥವಾ 1.5 ಗಂಟೆ ತಗೊಳ್ಬೋದು. ಅವನ ಕ್ರಿಯೇಟಿವಿಟಿಗೆ ಹೊಂದಿಕೊಂಡ ಹಾಗೆ ಯಾವ ರೀತಿ ಸ್ಫೂರ್ತಿ ಬರ್ತದೋ ಆ ರೀತಿಯಲ್ಲಿ ಚಿತ್ರವನ್ನು ಬೇರೆ ಬೇರೆ ರೀತಿಯಲ್ಲಿ ಅವನು ಬಿಡಿಸಲಿಕ್ಕೆ ಸಾಧ್ಯ ಇದೆ. ಹಾಗೆಯೇ ಕವಿತೆಯನ್ನು ಬರೆಯುವಂಥವ್ರು ಇರ್ಬೋದು, ಯಾವ ರೀತಿಯಲ್ಲಿ ಅವರಿಗೆ ಸ್ಫೂರಣೆ ಬರ್ತದೋ ಆ ರೀತಿಯಲ್ಲಿ ಅದನ್ನು ಅವರು ಕಂಟಿನ್ಯೂ ಮಾಡಬೇಕಾದಂಥ ಸಂದರ್ಭ ಬರ್ಬೋದು. ಆ ಸಂದರ್ಭದಲ್ಲಿ ಪೊಮೊಡೊರೊನ 25 ನಿಮಿಷದ ಲಿಮಿಟ್ ಏನಿದೆ ಅದು ಅವರಿಗೆ ಕಷ್ಟ ಅಂತ ಅನ್ನಿಸ್ಬೋದು. ಆ ಕಾರಣಕ್ಕೋಸ್ಕರ ಈ ಫ್ಲೋ ಟೈಮ್ ವಿಧಾನವನ್ನು ಅಂಥವರು ಉಪಯೋಗಿಸ್ಕೊಳ್ಬೋದು. ಇದರಲ್ಲಿ 25 ನಿಮಿಷಕ್ಕಿಂತ ಕಡಿಮೆ ಹೊತ್ತು ಕೆಲಸ ಮಾಡಿದ್ದಿದ್ರೆ 5 ನಿಮಿಷದ ವಿಶ್ರಾಂತಿಯನ್ನು ಪಡೆದುಕೊಳ್ಳೋದು, 25 ನಿಮಿಷದಿಂದ 50 ನಿಮಿಷದ ತನಕ ಕೆಲಸ ಮಾಡಿದ್ದಿದ್ರೆ 8 ನಿಮಿಷದ ವಿಶ್ರಾಂತಿ, 50ರಿಂದ 90 ನಿಮಿಷ ಕೆಲಸ ಮಾಡಿದ್ರೆ 10 ನಿಮಿಷದ ವಿಶ್ರಾಂತಿ, 90ರಿಂದ ಹೆಚ್ಚು ನಿಮಿಷಗಳಷ್ಟು ಕೆಲಸ ಮಾಡಿದರೆ
15 ನಿಮಿಷದ ವಿಶ್ರಾಂತಿಯನ್ನು ಪಡೆದುಕೊಳ್ಳಬಹುದು. ಸೊ ಈ ಟೆಕ್ನಿಕ್ಗಳನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ನಮ್ಮ ಕೆಲಸಗಳಲ್ಲಿ ಬಳಸಿಕೊಂಡು ನಮ್ಮ ಪ್ರೊಡಕ್ಟಿವಿಟಿಯನ್ನು ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡಿಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ವಂದನೆಗಳು.